ಇವತ್ತಿನವರೆಗೂ ಯಾರು ಸಂಧಾನಕ್ಕೆ ಬಂದಿಲ್ಲ ಮಾತುಕತೆ ಯಾರು ಮಾಡೋಕ್ಕೆ ಬಂದಿಲ್ಲ ಎಲ್ಲ ಹೂವ ಪಕ್ಕಗಳು ಯಾಕಂದ್ರೆ ನನ್ನ ಪಕ್ಕದಲ್ಲಿ ಹೇಳ್ತಾರೆ ಎಲ್ಲ ಸರಿ ಅಂತಲ್ಲ ತಿರ್ಗಾ ಯಾಕೆ ಎಫ್ಐ ಆರ್ ಬಂತು ಅಂತ ಕೇಳ್ತಾರೆ ನನಗೆ ಇವತ್ತಿನವರೆಗೂ ನಾವು ಮಾತಾಡಿದ್ದಿಲ್ಲ ಅದು ಇನ್ಸಿಡೆಂಟ್ ಆದ್ಮೇಲಿಂದ ಇವತ್ತಿನವರೆಗೂ ನಾನು ಮಾತಾಡಿದ್ದಿಲ್ಲ ಅವ್ರ ಜೊತೆಗಿರೋರು ಯಾರು ಬಂದನ್ನ ಹತ್ರ ಮಾತಾಡಿಲ್ಲ ಯಾಕಂದ್ರೆ ಕ್ಲಿಯರ್ ಮಾಡಿಬಿಡ್ತಾ ಇದ್ದೀನಿ ಸೊ ನಾವು ನಾನು ಯಾರಿಗೂ ಹೆದರಲ್ಲ ಇನ್ನೊಂದು ಏನೂ ಇಲ್ಲ ಕಾನೂನವಾಗಿ ಏನು ಬರುತ್ತೆ ಅದನ್ನ ಎದುರಿಸ್ತೀನಿ ಸರ್ ಅದನ್ನ ಬಿಟ್ಟರೆ ಕಾನೂನುವಾಗಿ ನಾವು ಇನ್ನೇನೇನ್ ಮಾಡಬಹುದು ಅದನ್ನ ಒಂಚೂರು ನಮ್ಮ ಲಾಯರ್ ಸಾಹೇಬ್ರ ಹತ್ರ ಕೇಳಿಬಿಟ್ಟು ನಾವು ಸರ್ ನಾನು ಹೋಗಿ ಹೊಡೆದಿದ್ನ ಸರ್ ನಾನು ತಪ್ಪಾಯ್ತು ಅನ್ನೋದಕ್ಕೆ ಹೊಡೆದವ್ರು ಬಂದು ಕೇಳಿದ್ರೆ ಸರಿ ಅದು ನಾನು ಹೋಗಿ ಏನೋ ತಪ್ಪು ಮಾಡಿದ್ರೆ ನಾನು ಹೋಗಿ ಕೇಳಬಹುದು ಏನೋ ಸರಿ ಬಿಡಿ ಅಂತ ನಾನು ಹೋಗಿ ಹೊಡೆದಿಲ್ವಲ್ಲ ಸರ್ ಅವ್ರು ಹೊಡೆದಿರೋದು ಅವ್ರಿಗೆ ಗೊತ್ತಾಗ್ಬೇಕದು ಅಥವಾ ಸ್ಟೇಷನ್ ಬೇಲ್ ಏನಾದ್ರು ಕೊಟ್ಟು ಬಿಟ್ರಾ ಇವಾಗ ವಿಚಾರಣೆಗೆ ಕರೆದ್ರು ಸರ್ ವಿಚಾರಣೆಗೆ ಬಂದೆ ಅವರು ಏನೇನು ಕ್ವಶನ್ ಎಲ್ಲ ಕೇಳಿದ್ರು ಕೇಳಿದ್ಮೇಲೆ ನಾನು ಆನ್ಸರ್ ಮಾಡಿದ್ದೀನಿ ಅದಕ್ಕೆ ಅವ್ರು ಹೇಳಿದ್ರು ನೆಕ್ಸ್ಟ್ ವಿಚಾರಣೆ ಕರೆದ್ರೆ ಬರಬೇಕು ಅಂತ ಹೇಳಿದ್ದಾರೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಯಾವುದೇ ಅರೆಸ್ಟ್ ಪ್ರೊಸೀಜರ್ ಏನು ಮಾಡಿಲ್ಲ ನಿಮ್ಮನ್ನು ಅರೆಸ್ಟ್ ಮಾಡೋ ಪ್ರೊಸೀಜರ್ ಯಾವುದು ಮಾಡಿಲ್ಲ ಹಾಂ 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 ಇಲ್ಲ ಸರ್ ಹಾಗೆ ಕೋಆಪ್ರೇಟ್ ಮಾಡಿದೀವಿ ಸರ್ ಇವಾಗ ಮಾಡಿದೆ ಸರ್ ವಿಚಾರಣೆಗೆ ಕೋಆಪರೇಟ್ ಮಾಡಿದ್ದೀನಿ ನೆಕ್ಸ್ಟ್ ಕರೆದ್ರು ಬರಬೇಕು ಅಂತ ಹೇಳಿದ್ರೆ ನಾನು ವಿಚಾರಣೆ ಸರ್ ಒನ್ ಅವರಲ್ಲಿ ಆಯ್ತು ಎಲ್ಲ ಆಯ್ತು ಆಗಿದೆ ಸರ್ ಅದೇ ನಿಮ್ಗೆ ಹೇಳಿದೆ ಸರ್ ನಾನು ನನ್ನ ಮೇಲೆ ಯಾರು ಹಾಕಿದ್ದಾರೆ ಅವ್ರಿಗೇನು ಜಿದ್ದಾಜಿದ್ದಿ ಇದೆ ಅವ್ರನ್ನೇ ಹೋಗಿ ಕೇಳ್ಬೇಕು ನೀವು ಯಾಕಂದರೆ ನನಗೆ ನಾನು ನಮ್ಮ ಕೆಲಸ ಆಯಿತು ನಾವು ಆಯಿತು ನಾವು ದೂರು ಕೊಟ್ಟಿರೋದು ಆವಾಗ ಇನ್ಸಿಡೆಂಟ್ ಆಯಿತು ದೂರ ಕೊಟ್ಟಿದ್ವಿ ಅದರ ಪ್ರಯತ್ನದಲ್ಲಿ ನಾವಿದ್ದೀವಿ ಅಷ್ಟೇ ತಿರ್ಗಾ ನನಗೆ ಟೈಮೂ ಇಲ್ಲ ಯಾಕಂದರೆ ನಮ್ಮದೇ ಆದಂಥ ಕೆಲಸಗಳಿದೆ ನಾವು ಬೆಳಗ್ಗೆ ನಾಲ್ಕೂವರೆಗೆ ಇದ್ರೆ ಹೋಗೋದೇ ಹತ್ತು ಗಂಟೆಗೆ ಮನೆಗೆ ನಮ್ಮದು ಟ್ರೈನಿಂಗ್ ಇರುತ್ತೆ ಜಿಮ್ ನೋಡ್ಕೊಳ್ಳೋದಿರುತ್ತೆ ಇವೆಲ್ಲ ಇರುತ್ತೆ ಸೊ ನಮಗೆ ಇದನ್ನೆಲ್ಲ ಮಾಡೋಷ್ಟು ಟೈಮ್ ಇಲ್ಲ ಸರ್ ಯಾಕಂದರೆ ನಮಗೆ ನಮ್ಮ ಜೀವನದಲ್ಲಿ ಬೆಳಿಬೇಕು ಅಂತ ನಾವು ಅದನ್ನ ಮಾಡಿಕೊಂಡು ನಾನು ಒಬ್ಬ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಆ ಸೊ ನಾವು ನಮ್ಮ ಕನಸು ಬೇರೆ ಬೇರೆ ಇರುತ್ತೆ ಸೊ ಅದನ್ನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದ ವಿಸ್ತಾರ ನ್ಯೂಸ್ ನಿಖರ ಜನಪರ